ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ತಿಳಿದೋ ತಿಳಿಯದೆಯೋ ಈ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅದರಿಂದ ನಮ್ಮ ಮನೆಗೆ ದಾರಿದ್ರ್ಯ ಬರ್ಲಿದೆ ಬಡತನಕ್ಕೆ ಕಾರಣವಾಗ್ಲಿದೆ ಹಾಗಾದ್ರೆ ಆ ಕೆಲಸಗಳು ಯಾವುವು ಹಾಗೇನೆ ಅದನ್ನ ಸರಿಪಡಿಸಿಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾವು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡೋದು ಹೌದು ಬಹಳ ಮಂದಿ ಏನು ಮಾಡ್ತಾರೆ ಅಂದರೆ ಕೈಗೆ ಎಷ್ಟೇ ಹಣ ಬಂದರೂ ಕೂಡ ಅದನ್ನ ಖರ್ಚು ಮಾಡಿ ಇನ್ನೂ ಸಾಲ ಮಾಡುವವರು ಕೂಡ ಇದ್ದಾರೆ ಈ ರೀತಿ ಮಾಡೋದು ಆ ಸಮಯಕ್ಕೆ ಮಾತ್ರ ಚೆನ್ನಾಗಿರಲಿದೆ ಆದರೆ ನಿಮಗೆ ಕಷ್ಟಗಳು ಬಂದಾಗ ನಿಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ಇನ್ನೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಮಾತನ್ನು ನೀವು ಕೇಳಿರಬಹುದು ಆದಾಯ ಎಷ್ಟು ಬರಲಿದೆಯೋ ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ಉಳಿದಿದ್ದನ್ನು ಖರ್ಚು ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗಲಿದೆ ಇನ್ನು ಎರಡನೇದಾಗಿ ಮನೆಯಲ್ಲಿ ಕಿತ್ತು ಹೋಗಿರುವಂತಹ ಬಾಚಣಿಕೆಯನ್ನ ಉಪಯೋಗಿಸುವುದು ಕೂಡ ದಾರಿದ್ರ್ಯಕ್ಕೆ ಆಹ್ವಾನ ಕೊಟ್ಟಂತೆ ಬಡತನ ಬರಲಿದೆ ಅಂತ ಹೇಳಲಾಗುತ್ತೆ ಇನ್ನು ಮೂರನೇದಾಗಿ ನಾವು ಉಲ್ಟ ಮಲಗೋದು ನಮ್ಮ ಮುಖವನ್ನ ಹಾಸಿಗೆಗೆ ಎದುರಾಗಿ ಮಾಡಿ ಮಲಗೋದು ಕೂಡ ದಾರಿದ್ರ್ಯಕ್ಕೆ ಕಾರಣವಾಗಲಿದೆ ಇದರಿಂದ ನಮ್ಮ ಮನೆಗೆ ನೆಗೆಟಿವಿಟಿ ಬರಲಿದೆ ಈ ರೀತಿ ಮಲಗುವವರಿಗೆ ಸೋಮಾರಿತನ ಬರಲಿದೆ ಹಾಗಾಗಿ ಈ ರೀತಿ ಮಲಗೋದನ್ನ ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ನಾಲ್ಕನೆಯದಾಗಿ ನೀವು ಅನುಕೂಲವಾಗಿದ್ದರೂ ಕೂಡ ಹರಿತಿರುವ ಬಟ್ಟೆಯನ್ನು ಕೆಲವರು ಹಾಕ್ತಾರೆ ಇದು ಕೂಡ ದಾರಿದ್ರ್ಯ ತರುತ್ತದೆ ಹಾಗಾಗಿ ಆದಷ್ಟು ಹರಿತಿರುವ ಬಟ್ಟೆಗಳನ್ನು ಹಾಕದೇ ಇರುವುದು ಉತ್ತಮ ಇನ್ನು ಐದನೇದಾಗಿ ನಾವು ಯಾರಾದರೂ ಜುಟ್ಟನ್ನು ಕಟ್ಟಬೇಕಾದರೆ ಅದರಲ್ಲೂ ಹೆಂಗಸರು ವಿಶೇಷವಾಗಿ ತಮ್ಮ ಮಕ್ಕಳ ಜುಟ್ಟನ್ನು ಕಟ್ತಾರೆ ಈ ರೀತಿ ಮಾಡಬೇಕಾದ್ರೆ ನೀವು ನಿಂತುಕೊಂಡು ಜುಟ್ಟನ್ನು ಕಟ್ಟಬಾರದು ಎಂದು ಹೇಳಲಾಗುತ್ತೆ ಕುಳಿತುಕೊಂಡು ಜುಟ್ಟನ್ನು ಹಾಕಬೇಕು ಇನ್ನು ಆರನೆಯದಾಗಿ ಕತ್ತಲಲ್ಲಿ ಊಟ ಮಾಡೋದು ತುಂಬಾ ಜನ ಕರೆಂಟ್ ಹೋಗಿದ್ದಾಗ ಅಥವಾ ಕರೆಂಟ್ ಇದ್ದರೂ ಕೂಡ ಲೈಟ್ ಆಫ್ ಮಾಡಿಕೊಂಡು ಕತ್ತಲಿಯಲ್ಲಿ ಊಟ ಮಾಡ್ತಾರೆ ಈ ರೀತಿ ಈ ಕೆಲಸವನ್ನ ರಾಕ್ಷಸರು ಮಾತ್ರ ಮಾಡೋದು ಎಂದು ಹೇಳಲಾಗುತ್ತೆ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸಾಕಷ್ಟು ನಕಾರಾತ್ಮಕತೆ ತುಂಬಿಕೊಳ್ಳಲಿದೆ ಇನ್ನು ಏಳನೇದಾಗಿ ರಾತ್ರಿಯ ಸಮಯ ಕಸ ಗುಡಿಸೋದು ಅಂದರೆ ಸೂರ್ಯಾಸ್ತದ ನಂತರ ನೀವು ಯಾವತ್ತೂ ಕೂಡ ಮನೆಯ ಕಸವನ್ನ ಗುಡಿಸಬಾರದು ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ದಾರಿದ್ರ ಬರಲಿದೆ ಮನೆಯಲ್ಲಿರುವಂತಹ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಆಚೆ ಹೋಗುತ್ತಾಳೆ ಹಾಗಾಗಿ ಈ ತಪ್ಪನ್ನ ಮಾಡಬೇಡಿ ಇನ್ನು ಎಂಟನೇದಾಗಿ ತುಂಬಾ ಜನ ಸುಮ್ಮ ಸುಮ್ಮನೆ ಪ್ರಮಾಣ ಮಾಡ್ತಾರೆ ಅಂದರೆ ಪ್ರಾಮಿಸ್ ಮದರ್ ಪ್ರಾಮಿಸ್ ನಿನ್ನಾಣೆ ಹೀಗೆ ಸುಮ್ಮನೆ ಈ ರೀತಿ ಆಣೆಗಳನ್ನು ಮಾಡ್ತಾರೆ ಈ ರೀತಿ ಮಾಡಬಾರ್ದು ಅದು ವಿಶೇಷವಾಗಿ ನೀವು ಆಣೆ ಇಟ್ಟಾಗ ಅದನ್ನು ಯಾವತ್ತೂ ಕೂಡ ಮುರಿಬಾರ್ದು ಕೆಲವು ಜನಗಳು ಸುಳ್ಳು ಆಣೆಗಳನ್ನು ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಬರಲಿದೆ ಹಾಗೂ ವಿಶೇಷವಾಗಿ ಯಾರು ಈ ರೀತಿ ಆನೆಯನ್ನು ಮಾಡುತ್ತಾರೆ ಅವರಿಗೆ ಅದರಿಂದ ಸಾಕಷ್ಟು ಬ್ಯಾಡ್ ಎಫೆಕ್ಟ್ ಆಗಲಿದೆ ಅವರ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಒಂಬತ್ತನೇದಾಗಿ ತುಂಬ ಜನ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ ಯಾವುದೇ ಒಳ್ಳೆಯ ಕಾರ್ಯದಲ್ಲೂ ಕೂಡ ನಮಗೆ ನೆಗೆಟಿವ್ ಥಾಟ್ಸ್ಗಳು ಬರ್ತಾನೆ ಇರುತ್ತೆ ಈ ರೀತಿಯೂ ಕೂಡ ಮಾಡೋಕ್ಕೆ ಹೋಗಬಾರ್ದು ಬಹಳ ಮಂದಿ ಪೂಜೆಯನ್ನು ಮಾಡುವಂತಹ ಸಮಯದಲ್ಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಮನೆಗೆ ದಾರಿದ್ರ್ಯ ಬರಲಿದೆ ಬಡವರಾಗಿಯೇ ಉಳಿಯುತ್ತೀರಿ ಅಂತಾನೆ ಹೇಳಬಹುದು ಇನ್ನು ಹತ್ತನೇದಾಗಿ ನಿಮ್ಮ ತಂದೆ ತಾಯಿಯ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳೋದು ಜೋರಾಗಿ ಮಾತನಾಡೋದು ಅಂದ್ರೆ ಎದುರುತ್ರ ಕೊಡೋದು ಈ ರೀತಿಯಾಗಿ ನೀವು ಎಂದಿಗೂ ಮಾಡಬಾರ್ದು ಅವರಿಗೇನು ತೊಂದರೆ ಆಗೋದಲ್ಲ ಮನಸ್ಸಿಗೆ ಬೇಸರ ಆಗುತ್ತೆ ಅಷ್ಟೆ ಅದರಿಂದ ನಿಮಗೆ ಸಾಕಷ್ಟು ತೊಂದರೆ ಆಗಲಿದೆ ಯಾಕಂದ್ರೆ ತಂದೆ ತಾಯಿಯನ್ನ ದೇವರ ಸಮಾನ ಎಂದು ಹೇಳಬಹುದು ನೀವೇನಾದರೂ ಅವರಿಗೆ ಅವಮಾನ ಮಾಡೋದು ನೋಯಿಸೋದನ್ನ ಮಾಡೋದ್ರಿಂದ ನೀವು ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗಬಹುದು ಹಾಗಾಗಿ ಈ ಕೆಲಸವನ್ನ ಎಂದಿಗೂ ಕೂಡ ಮಾಡಬೇಡಿ ಇನ್ನು ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು